ಅವರ ಆತ್ಮಕ್ಕಾಗಿ ಈ ಸನ್ನಿವೇಶದಲ್ಲಿ ನಮ್ಮ ಮಗನನ್ನು ನಿಮ್ಮ ಮಡಿಲಿಗೆ ಹಾಕಿದ್ದೀರಿ ಅಂತ ಹೇಳಿದಂತಹ ಶ್ರೀಮತಿ ಪರಿಮಳ ನಾಗಪ್ಪ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದೆ. ನಮ್ಮ ಈ ಸಮಾರಂಭದಲ್ಲಿ ದಿವ್ಯ ಸಂಸ್ಥೆಯನ್ನು ಮತ್ತು ನಮ್ಮ ಸೋಲಿನ ಮೇಲೆ ಸೋಲು ಹೀಗೆ ಸಾಕಷ್ಟು ಅಡೆತಡೆಗಳಿಂದ ನಾವು ಮಾಡಿರಲಿಲ್ಲ. ಈ ಸರಿ ಆಗ್ಲೇಬೇಕು ಅಂತ ನಮ್ಮ ಕಾರ್ಯಕರ್ತ ಬಂಧುಗಳು ಹೇಳಿರಲಿಲ್ಲ. ಈ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿರಿ. ಎಲ್ಲ 20 ವರ್ಷ ಆದರೂ ಸಹ ನಾಗಪ್ಪನವರನ್ನ ಮರೆಯನೆ ಎಲ್ಲ ಇಷ್ಟು ಪ್ರೀತಿ ವಿಶ್ವಾಸ ಬಂದಿರೋದು ನೋಡಿದ್ರೆ ನಿಜವಾಗಿ ನಿಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ನಾಗಪ್ಪ ಕುಟುಂಬ ಇದೆ ಎನ್ನುವುದನ್ನ ನಾವು ತಿಳ್ಕೋಬೇಕಾಗಿದೆ. ಮತ್ತು ಇವತ್ತು ನಮ್ಮೆಲ್ಲ ಹಿರಿಯರು ಕೆಲವರು ಆಗೋಗ್ಬಿಟ್ಟಿದ್ದಾರೆ. ಅವರು ಎಲ್ಲೋ ರಾತ್ರಿ ಕುಟುಂಬಕ್ಕೆ ಹೋರಾಟ ಮಾಡ್ತಾ ಇದ್ದಂತ ಅವರು ಅಂತ ಒಂದು ಇವರುಗಳನ್ನ ನೆನ್ಕೋಬೇಕಾಗಿದೆ. ಇವತ್ತು ಪಕ್ಷಾತೀತವಾಗಿ ನಾವು ಎಲ್ಲ ಕಾರ್ಯಕರ್ತರ ಬಂಧುಗಳನ್ನ ಕರೆದಿವಿ, ನಾಗಪ್ಪ ಅಭಿಮಾನಿಗಳನ್ನ ಕರೆದಿವಿ, ಅದಕ್ಕೆಲ್ಲ ಸ್ಪಂದಿಸಿ ಬಂದಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ಒಂದು ಅಭಿಮಾನ ಎಲ್ಲವನ್ನು ನೀವು ನಾಗಪ್ಪ ಕುಟುಂಬದಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ. ಯಾಕಂದ್ರೆ ಈ ಒಂದು ಅಭಿಮಾನ ನಿಮ್ಮಲ್ಲಿದ್ರೆ ಮುಂದಿನ ದಿನಗಳಲ್ಲಿ ಬೇಕ ನಾಗಪ್ಪನಿಗೆ ಸೇರಿ ಅವನಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕೇ ಬೇಕು. ಯಾಕಂದ್ರೆ ನಾವು ಇಲ್ಲಿ ಬೆಳೀತಾ ಇರುವಂತ ಹುಡುಗ ಕಳೆದವಾಗಿ ಹೋಗಿ ಏನು ಆಗುತ್ತಿದೆ, ಆದ್ರೆ ಮುಂದೆ ಬೆಳೆಯುವಂತ ಹುಡುಗ ಅವನು ಒಂದು ಈ ಪರಂಪರೆಯನ್ನ ನಿಲ್ಲಿಸಬೇಕಲ್ಲ ಅನ್ನೋ ದೃಷ್ಟಿಯಿಂದ ಅವನು ಬಂದಿದ್ದಾನೆ. ಅವನಿಗೆ ನಿಮ್ಮೆಲ್ಲರ ತಾಯಿಯಂದಿರ ಆಶೀರ್ವಾದ, ಅಣ್ಣ ತಮ್ಮಂದಿರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಗುರುಜಿಗಳ ಆಶೀರ್ವಾದ, ಎಲ್ಲರ ಆಶೀರ್ವಾದ ಅವನಿಗೆ ಇರಲಿ. ನೀವೆಲ್ಲ ನಮ್ಮ ಅಭಿಮಾನಿಗಳ ದೇವರುಗಳು, ನಿಮ್ಮ ಒಂದು ಅಭಿಮಾನ ಇದ್ರೆ ಮಾತ್ರ ಸತತವಾಗಿ 3 ಸೋಲನ್ನ ನಾವು ಕಂಡಿದ್ದೀವಿ. ಅದರಲ್ಲಿ ನಮ್ಮ ತಪ್ಪ ಕಾರ್ಯಕರ್ತರ ಏನಾಗಿದೆ, ಯಾವ ತಪ್ಪು ಯಾವ ಇದು ಅನ್ನೋದು ಗೊತ್ತಾಗದೇ 3 ಸೋಲನ್ನು ನಾವು ಕಂಡಿದ್ದೀವಿ. ಹಾಗಾಗಿ ಸಾಕಷ್ಟು ನೊಂದಿರುವಂತ ಕುಟುಂಬ ಇದು. ನಿಮ್ಮೆಲ್ಲರ ಒಂದು ಒಂದು ವಿಶ್ವಾಸ ಧೈರ್ಯ ನಮಗೆ ಕೊಟ್ಟಾಗ ಮುಂದೆ ಹೆಜ್ಜೆ ಇಡಬೇಕಾಗಿದೆ. ನೀವು ಖಂಡಿತ ನಿಮ್ಮ ಒಂದು ಧೈರ್ಯದ ಮೇಲೆ ನಾವು ಮಾಡಬೇಕಾಗಿದೆ. ಯಾಕೆಂದ್ರೆ ಸಂದರ್ಭವಾಗಿ ನನಗೆ 4 ಚುನಾವಣೆಯನ್ನು ನೀವು ನನಗೆ ಒಂದಕ್ಕೆ ಬೆಂಬಲ ಕೊಟ್ಟಿದ್ದೀವಿ. ಆ ಬೆಂಬಲ ಮುಂದೆ ಕುಟುಂಬ ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂದ್ರೆ ನಿಮ್ಮ ಬೆಂಬಲ ಬೇಕು, ನಿಮ್ಮ ಧೈರ್ಯ ಬೇಕು, ನಿಮ್ಮ ಆಶೀರ್ವಾದ ಬೇಕು. ನೀವು ಎಲ್ಲವನ್ನು ಕೊಟ್ಟಾಗ ಮಾತ್ರ ನಾವು ಮುಂದೆ ನಿಮ್ಮೆಲ್ಲರ ಒಂದು ಮೂಲೆ ನಮ್ಮ ಒಬ್ಬರೆ ಮಹದೇಶ್ವರ ಬೆಟ್ಟದ ಮೂಲೆಯಿಂದ ಗೋಪಿನಾಥ ಬಾರ್ಡರಿಂದ ಮತ್ತು ಈ ಕಡೆ ಜಟಿಕಾಪಿಯಿಂದ ಎಲ್ಲ ಕಡೆಯಿಂದ ನೀವು ಸ್ಪಂದಿಸಿದ್ದೀರಿ, ಬಂದಿದ್ದೀರಿ. ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂದ್ರೆ ಯಾರನ್ನ ಆರಿಸ್ಬೇಕು, ಯಾರಿಂದ ಕೆಲಸ ಆಗಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಿ. ಇವತ್ತೆಲ್ಲ ಪ್ರಜ್ಞಾವಂತರಿಗೆ ಎಲ್ಲ ವಿದ್ಯಾವಂತರಿಗೆ ಹೊರಗಡೆ ಪ್ರಾಯದನ್ನ ನೋಡ್ತಾ ಇದ್ದೀರಿ ನೀವು ಏನಾಗಬಹುದು ಅಂತ ಎಲ್ಲವನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲ ಬದಲಾವಣೆಗಳಾಗಬೇಕಾಗಿದೆ, ಅನ್ನೋದು ಕ್ಷೇತ್ರದಲ್ಲಿ ಏನ್ ಬದಲಾವಣೆಯಾಗಿದೆ, ಏನ್ ಕೆಲಸ ಆಗಿದೆ ಅನ್ನೋದನ್ನ ನೀವು ಪ್ರಜ್ಞಾವಂತ ಬಂಧುಗಳು ಯೋಚನೆ ಮಾಡಿ. ಈಗ ಆಗಬೇಕಾದ್ರೆ ಇದು ಒಂದು ಬಾರ್ಡರ್ ಏರಿಯಾ ಮತ್ತು ಹಿಂದುಳಿದ ಪ್ರದೇಶ. ಈ ಪ್ರದೇಶಗಳನ್ನ ಮುಂದುವರಿಸಬೇಕು ಅಂದ್ರೆ ನಿಮ್ಮೆಲ್ಲರ ಬೆಂಬಲ ಬೇಕು. ಯಾರೋ ಒಬ್ಬನೇ ಒಬ್ಬ ಶಾಸಕ ಏನು ಮಾಡಲಿಕ್ಕಾಗಲೇ ಇಲ್ಲ, ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು. 2 ಲಕ್ಷ ಮತದಾರರಿದ್ದೀರಿ, 2 ಲಕ್ಷ ಮತದಾರ ಒಂದು ಸಹಕಾರ ಇದ್ದರೆ ಮಾತ್ರ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ನಾಗಪ್ಪನವರು ಸಾಕಷ್ಟು ಅಭಿವೃದ್ಧಿ ಮಾಡಲು ನನಗೂ ಕೊಟ್ಟಂತ ಅಲ್ಪ ಸಮಯದಲ್ಲಿ ನಾನು ನನ್ನ ಕೈಗೆ ಎಷ್ಟಾಗ್ಬೋದು ಅದನ್ನು ಮಾಡಿದ್ವಿ. ಹಾಗೆ ಅದು ಮುಂದುವರ್ಕೊಂಡು ಹೋದಾಗ ಕ್ಷೇತ್ರಕ್ಕೆ ಕೆಲಸಗಳಾಗಬೇಕಾಗಿದೆ, ಮುಂದುವರಿಬೇಕಾಗಿದೆ ಕ್ಷೇತ್ರ. ಹಾಗಾಗಿ ನನ್ನ ಮಗ ಅಲ್ಲ, ಅವನು ನಿಮ್ಮ ಮಗ. ನೀವು ಅವನಿಗೆ ಸಹಕಾರ ಕೊಟ್ಟು ಮುಂದೆ ಬಂದ್ರೆ ಮಾತ್ರ ಅವನು ಶಾಸಕನಾಗಲಿ ಸಾಧ್ಯ. ಕ್ಷೇತ್ರವನ್ನು ಡಾಕ್ಟರ್ ಆಗಿ ಅದು ಒಂದು ಸೇವೆನೆ. ಯಾಕೆಂದ್ರೆ ಡಾಕ್ಟರ್ ಸೇವೆ ಬಹಳ ಪವಿತ್ರವಾದ ಸೇವೆ. ಅವ್ರ ತಂದೆ ಬಹಳ ಆಸೆ ಇತ್ತು ಮಗ ಡಾಕ್ಟರ್ ಆಗ್ಬೇಕು, ಜನರ ಸೇವೆ ಮಾಡಬೇಕು ಅಂತ. ಅವನ ಆಸೆ ಬಿಟ್ಟು ಈ ಸೇವೆ ಬಂದ್ಬಿಟ್ಟಿದ್ದಾನೆ. ಯಾವುದೋ ಒಂದು ಸೇವೆ, ಜನರ ಸೇವೆ ಅದು. ದಯಮಾಡಿ ಎಲ್ಲ ಆಶೀರ್ವಾದ ಮಾಡಿ ಅಂತ ಹೇಳಿ ಈಗ ಈಗ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ಪಂದಿಸಿ ಬಹಳ ಬಿಟ್ಟು ಗೋವಿನ ಬಂದಿದ್ದೀರಿ.
ಅದೇ ವಿಶ್ವಾಸದಲ್ಲಿದೆ, ಆ ವಿಶ್ವಾಸವನ್ನ ಮುಂದಿನ ದಿನಗಳಲ್ಲಿ ತೋರಿಸಬೇಕಾಗುತ್ತೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಬಂದಿದೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು